ಅಷ್ಟಮ ಸಿದ್ಧಿಗಳು ಕೈ ಜೋಡಿಸಿಕೊಂಡು ಈ ಶಾಂಭವನ ಮನೆಯ ಬಾಗಿಲಲ್ಲಿ ಕೈದು ನಿಂತಿವೆಯಲ್ಲ ಇವನು ಮಹಾಪುರುಷನೆಂಬಂತೆ ತೋರುತ್ತದೆ ಚಂದ ಬಿಂಬನೆಂದರೆ ಈ ಮುದ್ದ ಮುಖದಿಂದ ರಂಜಿಸುವ ಈ ಶಿಶು ಯಾರಾಗಿರಬಹುದು ಜಗದುದ್ದರಕ್ಕಾಗಿ ಜನಿಸಿಕೊಂಡ ಅದಾವನು ದಿವ್ಯ ಪುರುಷನೇ ಈ ಶಿಶು ಗೋಗಣನಾಗಿರಬೇಕು ಇವನು ಶಿವನೆನ್ನದೆ ಚಂದ್ರಕಲೆ ಇಲ್ಲ ಷಣ್ಮುಖನೆನ್ನದೆ ಆರು ಮುಖಗಳಿಲ್ಲ ಗಣಪತಿ ಎನ್ನದೆ ಆನೆಯ ಮುಖವಿಲ್ಲ ವೀರಭದ್ರನೆನ್ನದೆ ರುದ್ರಾಕರನಲ್ಲ ಇವನು ಸಿದ್ಧಯಜ್ಞಿಯಾಗಿದ್ದಾನೆ ಇಂತ ಚಲುವಾದ ಶಿಶುವನ್ನು ಕೊಲ್ಲಲು ಮನಸ್ಸು ಮಾಡಿದರೆ ಆ ಮೂರ್ಖನು ಸ್ವಾಮಿ ಶಂಕರ ನನ್ನನ್ನು ಹಾವಾಗಿ ಹೇಗೆ ಹುಟ್ಟಿಸಿದೆಯಪ್ಪ ಇನ್ನೆಷ್ಟು ದಿನ ನನ್ನನ್ನು ಈ ಸೃಷ್ಟಿಯಲ್ಲಿ ಉಳಿಸುವೆ ಸಾಕು ಸಾಕು ಮಾಡಯ್ಯ ತಂದೆ ಈ ಲೋಕದಾಟವನ್ನು ನಾನೇ ಮಾಡಿದ ಪಾಪವನ್ನು ಕ್ಷಮಿಸಿ ನಿನ್ನಲ್ಲಿ ಬೆರೆಸಿಕೋ ತಂದೆ ನಿನ್ನಲ್ಲಿ ಬೆರೆಸಿಕೋ ಬಂದೆ ರುದ್ರಾಭರಣ ಶಾಂಭವಿ ಗೋಗಣ ಚೆನ್ನಾಗಿದ್ದಾನೆ ಚೆನ್ನಾಗಿದ್ದಾನೆ ಸ್ವಾಮಿ ಶಿವ ಅವನನ್ನು ಕಾಪಾಡಿದ್ದಾನೆ ಶಿವನಿಗೆ ಆಭರಣವಾಗಿರುವ ಈ ನಾಗನು ಶಿವನ ಸದ್ಭಕ್ತರನ್ನು ಕೊಲ್ಲಬಲ್ಲದೆ ಶತ ಪಾಪ ಮಾಡಲು ಚೇಳು ಸಹಸ್ರ ಪಾಪ ಮಾಡಲು ಹಾವು ಕಚ್ಚುವುದೆಂದು ಹೇಳುವರು ಪಾಪ ನಿರ್ಲಯಪಾದವರಿಗೆ ಯಾರೋ ಭಯವಿಲ್ಲ ಆ ಶಾಂಭವಿ ಈ ನಾಗನು ಅದೇಕೋ ಪ್ರಾಣ ಬಿಟ್ಟಿದ್ದಾನೆ ಇವನನ್ನು ಹೊರಗೆ ಚೆಲ್ಲಿಬಿಡು ಆಗಲಿ ಸ್ವಾಮಿ
ವಿಚಾರ ಹೇಳಿ ಇವತ್ತಿನ ಬೇಡ ಬೆಳ್ತಾನ ಕಂಡಿ ಕಣ್ಣತ್ತಿಲ್ಲ ನಿದ್ದೆ ಮಾಡಿಲ್ಲ ಯಾವಾಗ ಬೆಳಕಾಗಿತ್ತು ಯಾವಾಗ ಶಾಂಭವ ಬಾಯಿ ಬಾಯಿ ಬಡ್ಕೊಂಡು ಅಳ್ತಾನ ದೇವಿ ಅಂತೇ ಸನಿ ಎರಡು ಕಣ್ಣು ಹಾಕಬೇಕಾವು ಆ ಕರ್ಕೋಟಕ್ಕೆ ಕಸಿವಲ ಈಗಾಗಲೇ ಆ ಭೋಗಿಯನ್ನು ಕೊಲೆ ಮಾಡಿರೋ ಕಚ್ಚಿ ಚೋಟಿ ಕೂಸು ಹಂತ ವಿಷಕಾರಿ ಹಾವು ಕಚ್ಚಿದರೆ ಉಳಿಯುವ ಗಂಟೆ ಆಚಾರ್ಯರೇ ಈಗಾಗಲೇ ಶಾಂಭವನ ಮನೆಯಲ್ಲಿ ಶಂಕವಾದ್ಯರಿರಬೇಕು ಮಾರಿ ಮಾರಿ ಬಡಿದುಕೊಂಡು ಬೋರಾಡಿ ಎತ್ತಬೇಕು ಆ ಹುತ್ತ ಶಾಂಭವಿ ನನಗೂ ಅನುಮಾನ ಐತ್ರಿ ಈ ಮಾತು ಸತ್ಯ ಐತು ಅಂದ್ರ ಸತ್ಯನಾರಾಯಣ ಕಥೆ ಹತ್ತೀವಿ ನಿಮ್ಮ ಮಾಯಾಗ घट सर्पन सामान्य हरी उपासक अल्लो शिव शिव उपासक
ನಮ್ಮ ವೈರಿಯಾದ ಅವನಿಗೆ ನಮ್ಮ ದೇವರಾದ ಶ್ರೀಹರಿ ಅವನಿಗೆ ಅಷ್ಟು ಯಾಕೆ ಕಾಳಜಿ ಮಾಡಬೇಕಿತ್ತು ನಾನು ಆಚಾರ ನೀವು ತಪ್ಪುತ್ತಿರುವುದು ಇಲ್ಲೇ ದೇವರೊಬ್ಬ ನಾಮಾನವು ಹರಿಹರನೆಂಬುದು ನಾಮಭೇದ ಮಾತ್ರ ಎಂದು ಜ್ಞಾನಿಗಳು ಹೇಳುತ್ತಾರೆ ವಾಪ ದೇವರೇ ಹರಿಯ ಭಕ್ತನಿಗೆ ಹರಿ ಹರನ ಭಕ್ತನಿಗೆ ಹರನಾಗಿ ಕಾಣಿಸಿಕೊಳ್ಳುತ್ತಾರೆ ನಿಮ್ಮ ಈ ಅಜ್ಞಾನವನ್ನು ಕಂಡು ಅವನು ನಗುತ್ತಿರಬಹುದು ದೇವರ ಕರುಣೆಯ ಕೊಡುಗೆಯಾದ ಮಳೆ ಬೆಳೆ ಬೆಳೆಯಲು ಗಾಳಿ ಬಿಸಿಲುಗಳು ಎಲ್ಲರಿಗೂ ಸಮನಾಗಿ ದೊರೆಯುತ್ತಿದೆ ಆ ದೇವರು ಶರಣಾಗತ ರಕ್ಷಕ ದುಷ್ಟರ ಶಿಕ್ಷಕನಾಗಿದ್ದಾರೆ ನಿರಪರಾಧಿ ಸನ್ಮಾರ್ಗ ನಿರತನಾದ ಶಾಂಭವರನ್ನು ಅವರ ಸುತ್ತ ಭೋಗಿಯನ್ನು ಪೀಡಿಸುವುದು ಹರಿಗೆ ಎಷ್ಟು ಸಮ್ಮತವಿರಲಿಕ್ಕಿಲ್ಲ ಕಾರಣ ಈ ಕಾರ್ಯ ಎಷ್ಟಕ್ಕೆ ಬಿಟ್ಟು ಬಿಡ್ರಿ ನಿಮ್ಮ ಮನಸ್ಸಿಗೆ ಸಮಾಧಾನ ಉಳಿತದ್ರಿ ಈ ಆಚಾರ್ಯರ ನೀವು ಆ ದೇವ್ರ ಪ್ರೀತಿ ಪಾತ್ರಾತ್ರೇನು ಏ ಭಾರಿ ಶಾಲೆಯಾಗಿ ಬಿಡುದಿ ಮೊನ್ನೆ ಮೊನ್ನೆ ತಲಾ ಕಾಯ್ತಿದ್ದೀನಿ ನಂಬಲ್ಲಿ ಇವತ್ತ ನಮಗೆ ಉಪದೇಶ ಹೇಳಲು ಪ್ರಾರಂಭಿಸಿದೆಯಾ ನಿಮ್ಮಂತ ಸ್ವಧರ್ಮಾಭಿಮಾನಿ ಶೂನ್ಯ ಸ್ವಧರ್ಮಾಭಿಮಾನಿ ಸ್ವಜನಾಭಿಮಾನಿ ಶೂನ್ಯರಿರುವುದರಿಂದ ನಮ್ಮ ಧರ್ಮ ನಾರಾಯಣ ನಮ್ಮ ಧರ್ಮ ಅವನತಿ ಅಂತ ಹೊಂಟಿದೆ ಓ ಆಚಾರ್ಯ ಸ್ವಧರ್ಮ ರಕ್ಷೆಯೊಂದಿಗೆ ಪರಧರ್ಮ ಸಹಿಷ್ಣತೆ ಇರಬೇಕು ಮಾನವರಲ್ಲಿ ಒಂದಕ್ಕೊಂದು ತಿಂದು ಬರಬೇಕು ಜನಜನಗಳಂತೆ ಸ್ವಧರ್ಮವನ್ನು ಬೆಳೆಸಿ ಪರಧರ್ಮವನ್ನು ಅರಿಸಬೇಕೆಂಬ ಆಕಾಂಕ್ಷೆಯದು ರಾಕ್ಷಸಿಯ ಮಹತ್ವಾಕಾಂಕ್ಷೆ ಆಚಾರ್ಯ ನೀನು ಪುರಕಂಟಕನೆಂಬುದು ನಮಗೆ ಗೊತ್ತಿರಲಿಲ್ಲ ಶಾಂಭವನ ಹೃದಯದ ಅಭ್ಯಾಸದ ಅರಿವಿಲ್ಲದೆ ನಿರಪರಾಧಿಯನ್ನುವ ನಿನ್ನ ಅರ್ಥ ಬುದ್ಧಿಯನ್ನು ಹೇಳು ನಾರಾಯಣ ಬೆಳಗಿರುವುದರೆಲ್ಲ ಹಾಲನಾಗುವುದು ಶಾಂಭವನು ಬೂದಿ ಮುಚ್ಚಿದ ಕೆಂಡನಾಗಿದ್ದಾರೆ ಅವನಳಿಯಲು ಗುಣ ನಮಗೆ ಉಳಿದಾಳ ನಿನ್ನಂತ ಅಧಿಕ ಪ್ರಸಂಗಿಯ ಉಪದೇಶ ಕೇಳಲು ನಾವೇನು ಅಜ್ಞಾನಿಗಳಲ್ಲ ಇವ ಅಧಿಕ ಪ್ರಸಂಗಿ ಅನ್ನೋದು ಇವನ ಹಣಿ ಮೇಲೆ ನಾಮ ನೋಡ್ರಿ ಅಧಿಕ ಚಿನ್ನ ಬಿಟ್ಟು ಈ ಅಧಿಕ ಚಿನ್ನದ ಜೊತೆ ಸ್ನೇಹ ಬೆಳೆಸಿದೀವಲ್ಲ ನಮ್ಮದೇ ನಾವೇ ಹುಚ್ಚರು ನಾನು ಅಧಿಕ ಪ್ರಸಂಗಿ ಅಲ್ಲ ಆಚಾರ್ಯ ತನ್ನ ಮಾರ್ಗ ಹಿಡಿದು ನಡೆಯುವವರಿಗೆ ಅಟ್ಟಿ ಒಟ್ಟುವ ಅಡ್ಡದಾರಿ ಹಿಡಿದ ನೀವು ಅಧಿಕ ಪ್ರಸಂಗಿಗಳು ಆತ್ಮನಾಮದಾರಿ ಶಿವೋಪಾಸಕರು ನಿಡಿದ ನಾಮದಾರಿ ವೈಶ್ಯೋಪಾಸಕರು ಒಪ್ಪ ದೇವರನ್ನು ಸೇರುತ್ತಾನೆ ಎಂಬುದರ ಸಾಕೇತ ಈ ಅಧಿಕ ಚಿಹ್ನೆ ನಮ್ಮ ಕಂಡು ಹಸಿರಾಗಿರುವಂತ ಹರೇರಿ ಜಗವೇ ಹಸಿರಾಗಿದೆ ಎನ್ನಲಾಗುವುದೇ ಆಚರಿ ಓ ನರಸಿಂಹಾಚಾರ್ಯರ ಮೂರ್ಖರಿಗೆ ಬುದ್ಧಿ ಹೇಳೋದನ್ನದ ನೀರ್ ಕಲ್ಲಿನ ನೀರ್ ಚೆಲ್ಲದನ್ನು ಅಲ್ಲದ್ದೆಲ್ಲ ಹೊಟ್ಟೆಪ್ಪು ಅಜ್ಞಾನಿಗಳ ಒಡನಾಟ ಕಲ್ಲು ತಾಕಿದ ಮಿಟ್ಟಿಯಂತೆ ನಿಮ್ಮಿಬ್ಬರ ಸಾಹಸ ನಾನೇ ಬಿಟ್ಟುಕೊಡ್ತೇನೆ ಹೇಳಿ ಮೂರ್ಖ ತಲುಗು ಇಲ್ಲಿಂದ ಆಚಾರ್ಯರ ಇವರ ಸವಾಸಿಗಳಲ್ಲಿ ಇಂತಹ ಸುಮಾರು ಚೆಲ್ಲಿ ನಾವು ಕೂರಿದ್ರೆ ಮಾತಾಡೋದು ಮೂರ್ಖ ಶಿರೋಮಣಿಗಳೇ ಬರೀ ಶರಣ ಶರಣಂಬೆ ಹೋಗ್ಬೇಕು